ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನನಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಳೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಏಳನೇ ಪದ್ಯ ಸುರುಚಿ ರುಚಿರ ಸುಗಂಧ ಶುಚಿ ಎಂದಿರುತಿ ಹಯ ನೆರಡು ರೂಪದಲ್ಲಿಪ್ಪ ಶ್ರೀಭೂ ದುರ್ಗೆಯರ ಸಹಿತ ಸ್ವರಮಣನು ಎಪ್ಪತ್ತೆರಡು ಸಾವಿರ ಸಮೇಲನ ರೂಪದೊಳಗಿದ್ದುರು ಪರಾಕ್ರಮ ಕರ್ತುರ ನಾಡಿಗಳೊಳಗಿದ್ದು ಪರಮಾತ್ಮ ಸುರುಚಿ ರುಚಿರ ಸುಗಂಧ ಶುಚಿ ಅಂಥೇಳಿ ನಾಲಿಗೆಗೆ ರುಚಿ ರುಚಿ ಕೊಡುವಂತಹ ರುಚಿಯನ್ನು ಕೊಡುವಂತಹ ರುಚಿರ ಅಂದರೆ ಭಾಗ್ಯೇಂದ್ರದಿಂದ ನಾಲಿಗೆಯಿಂದ ಅದನ್ನು ತಿನ್ನುವಂತಹ ಶಕ್ತಿಯನ್ನು ಕೊಡುವಂತಹ ಭಾರ್ಗವರಾಮ ಪರಶುರಾಮ ದೇವರು ಸುಗಂಧ ಪ್ರತಿಯೊಂದು ಪದಾರ್ಥಗಳಲ್ಲಿರುವಂತಹ ಸುಗಂಧವನ್ನು ತಂದು ಕೊಡುವುದಕ್ಕೋಸ್ಕರ ಘ್ರಾಣೇಂದ್ರಿಯದಲ್ಲಿ ನರಸಿಂಹರೂಪದಿಂದ ಅಲ್ಲಿದ್ದಾನೆ ಶುಚಿ ಪ್ರತಿಯೊಂದು ಪದಾರ್ಥಕ್ಕೆ ಪವಿತ್ರವನ್ನು ತಂದು ಕೊಡ್ತಾ ಇದ್ದಾನೆ ಕಪಿಲನಾಮಕ ಪರಮಾತ್ಮ ನೇತ್ರದಲ್ಲಿದ್ದುಕೊಂಡು ಅದನ್ನು ತೋರಿಸ್ತಾ ಇದ್ದಾನೆ ನೋಡಿರಿ ಆರು ರಸಗಳಲ್ಲಿದ್ದು ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಆರು 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 ರಸಗಳನ್ನು ಸತ್ವ ರಜ ತಮ ಇವುಗಳಿಂದ ಇದು ಮಾಡಿದಾಗ ಆರು ಮೂರು ಹದಿನೆಂಟು ಈ ರೀತಿಯಾಗಿ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ನಾಲ್ಕು ರುಚಿಗಳು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಮೂರು ಇದು ಇಪ್ಪತ್ತ್ಮೂರು ಎಪ್ಪತ್ತೆರಡು ಸಾವಿರದಿಂದ ಹೆಚ್ಚಾಗಿ ಎಪ್ಪತ್ತೆರಡು ಸಾವಿರ ರೂಪಾಯಿಗಳಿಂದ ಪರಮಾತ್ಮ ಭ ಸಮೀರನ ರೂಪದೊಳಗಿದ್ದು ಅಂದರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿದ್ದುಕೊಂಡು ಪರಮಾತ್ಮ ಎಂದು ಉರು ಪರಾಕ್ರಮ ಅಂತ ಇದ್ದಾರೆ ಪರಮಾತ್ಮ ಎಂಥವನು ಸರ್ವಶ್ರೇಷ್ಠ ಸರ್ವಶ್ರೇಷ್ಠನಾಗಿದ್ದಾನೆ ಬಲ ತೇ ಬಲ ತೇಜ ವೀರ್ಯ ಜ್ಞಾನಾದಿಗಳಿಂದ ಪರಿಪೂರ್ಣರಾಗಿದ್ದಾನೆ ಅಂತಹ ಪರಮಾತ್ಮ ಕರ್ತೃ ಸ್ವತಂತ್ರ ಕರ್ತನಾಗಿದ್ದುಕೊಂಡು ಇದ್ದುಕೊಂಡು ಎಲ್ಲ ನಾಡಿಗಳೊಳಗೆ ಅವನೇ ಇದ್ದಾನೆ ಅವನೇ ಸ್ವತಂತ್ರಕರ್ತ ಉಳಿದ ಎಲ್ಲ ಜೀವಿಗಳು ಅಸ್ವತಂತ್ರಕರ್ತರು ಆಯಾ ಜೀವಿಗಳ ಯೋಗ್ಯತೆ ಅವನ ಅನಾದಿ ಕರ್ಮ ಅವನ ಪ್ರಯತ್ನಕ್ಕನುಸಾರವಾಗಿ ಅವನಿಂದ ಕರ್ಮಗಳನ್ನು ಮಾಡಿಸ್ತಾ ಇರ್ತಾನೆ ಈ ರೀತಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ರೂಪಗಳನ್ನು ಯಾವಾಗಲೂ ಚಿಂತನೆ ಇರು ಎಷ್ಟು ರೂಪದಿಂದ ನಮ್ಮನ್ನು ಅನುಗ್ರಹ ಮಾಡ್ತಾಯಿದ್ದಾನ ನಿನ್ನ ಸರ್ವತ್ರದಲ್ಲಿ ನೆನೆವರ ಅನ್ಯ ಕರ್ಮವ ಮಾಡಿದರೂ ಸರಿ ಪುಣ್ಯಕರ್ಮಗಳೆನಿಸುವ ಸಂದೇಹ ಮೆನಿತ್ತೆಲ್ಲ ನಿನ್ನ ಸ್ಮರಿಸದೆ ಸ್ನಾನ ಜಪ ಹೋಮಾನ್ನ ವಸ್ತ್ರಗಜಾಶ್ವಭೂಧನ ಧಾನ್ಯ ಮೊದಲಾದ ಕರ್ಮವ ಮಾಡಿ ಫಲವೇನು ನಿನ್ನ ಸರ್ವತ್ರದಲ್ಲಿ ನೆನೆವವ ಪರಮಾತ್ಮನೇ ಸರ್ವ ಬಿಂಬ ಅವನೇ ಬಿಂಬ ನಾವೆಲ್ಲರೂ ಪ್ರತಿಬಿಂಬರು ಅವನು ಸರ್ವತಂತ್ರ ಸ್ವತಂತ್ರ ನಾವು ಅಸ್ವತಂತ್ರನು ಸರ್ವಜೀವರು ಪರಮಾತ್ಮನ ಅಧೀನ ಬಿಂಬನ ಅಧೀನರಾಗಿದ್ದಾರೆ ಅಂತ ತಿಳಿದುಕೊಂಡು ಅನ್ಯ ಕರ್ಮ ಅವರು ಬೇರೆ ಕರ್ಮ ಮಾಡೋದೇ ಇಲ್ಲ ವರ್ಣಾಶ್ರಮ ಧರ್ಮಕ್ಕನುಸಾರವಾಗಿಯೇ ದೇಶಕಾಲಕ್ಕನುಸಾರವಾಗಿ ಕರ್ಮಗಳನ್ನು ಮಾಡ್ತಾ ಇದ್ದಾರೆ ಒಂದೊಂದು ಸಲ ನಿಜ ಭಕ್ತರಾಗಿದ್ದರು ಅಂದರೆ ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡುವ ಸಲುವಾಗಿ ನಿನ್ನನ್ನು ಮರೆತರು ಆ ಮಾಡುವ ಸಮಯದಲ್ಲಿ ನಿನ್ನನ್ನು ಮರೆತರು ಸಹ ಪಾಪ ಪುಣ್ಯ ಅವರಿಗೆ ಪಾಪ ಪುಣ್ಯಕರ್ಮ ನೋಡಿರಿ ಹೇಳಿ ಸಲಗ ಪುಣ್ಯಕರ್ಮಗಳೆನಿಸುವ ಅವರಿಗೆ ಪಾಪ ಬರೋದಿಲ್ಲ ಅವರಿಗೆ ದೇವರು ಪುಣ್ಯವನ್ನೇ ಕೊಡ್ತಾನೆ ಆಮೇಲೆ ಪರಮಾತ್ಮ ನೀನು ನೆನೆಸ್ತಿಲ್ಲಪ್ಪ ಕ್ಷಮಿಸು ಅಂತ ಹೇಳಿದರೆ ಆಗ ಮಾಡಿದಂಥ ಆ ಸ್ಮರಣೆ ಇಲ್ಲದೆ ಇರುವಂತಹ ಪಾಪವನ್ನು ಪರಮಾತ್ಮ ನಿವಾರಣೆ ಮಾಡಿ ಈಗಾದರೂ ನಾನು ನೆನೆಸಿದೆಯಲ್ಲ ಹೇಳಿ ಪುಣ್ಯವನ್ನು ತಂದುಕೊಳಿ ಅದನ್ನ ಬಿಟ್ಟು ಪರಮಾತ್ಮನ ಸ್ಮರಣೆ ಮಾಡದೆ ಸ್ನಾನ ಜಪ ಹೋಮ ಅನ್ನ ವಸ್ತ್ರ ಗಜ ಅಶ್ವ ಭೂದನ ಏನೇ ನೀನು ದಾನ ಮಾಡಿದರೂ ಪರ ಪುಣ್ಯ ಬರೋದಿಲ್ಲ ಅಂತ ಹೇಳ್ತಾಯಿದ್ದರು ಪರಮಾತ್ಮನ ಸ್ನ ಅಂದರೆ ಪರಮಾತ್ಮ ನೀನು ಸ್ವತಂತ್ರ ಕರ್ತ ನೀನೇ ಬಿಂಬ ನಾನು ಪ್ರತಿಬಿಂಬ ನಿನ್ನ ಅಧೀನ ಎಂಥ ಹೇಳಿ ಎಲ್ಲ ಕರ್ಮದಲ್ಲಿಯೂ ಆ ಭಗವಂತ ರೂಪವನ್ನು ಚಿಂತನೆ ಮಾಡದೆ ಸ್ನಾನ ಅಂದರೆ ನೀನು ಸತ್ಕರ್ಮಾಚರಣೆ ಮಾಡಲು ಶುಚಿಯಾಗ್ತೀಯಲ್ಲ ದಶವಿಧ ಸ್ನಾನ ವಿಧಾನ ತಿಳಿಯಲು ಜಪ ಅನ್ನು ಜ ಮಾಡ್ತೀಯಲ್ಲ ಸ್ನಾನ ಅದರಿಂದಲೂ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜಪ ನೀನು ಜಪ ಮಾಡ್ತಾ ಇದೆಯಾ ಜಪ ಮಾಡ್ತಾ ಇರಬೇಕಾದ್ರೂ ಆ ಪರಮಾತ್ಮ ಸ್ಮರಣೆ ಮಾಡಿದೆ ನೀನೇ ಬಿಂಬ ನಾನು ಪ್ರತಿಬಿಂಬ ನೀನು ಸ್ವರ್ವತಂತ್ರ ಸ್ವತಂತ್ರ ನಾನು ಅಸ್ವತಂತ್ರ ಆ ಜಪ ಮಾಡುವಂತಹ ಆ ನಾಮದಲ್ಲಿಯೂ ಪರಮಾತ್ಮನ ಇರುವಂತಹ ಮಹಾ ಮಹಿಮೆಯನ್ನು ತಿಳಿದುಕೊಂಡು ಜಪ ಮಾಡಬೇಕು ಅಂತ ಹೇಳ್ತಾರೆ ಇದ್ದೇ ಇದ್ದರೆ ಆ ಜಪದಿಂದ ಏನೂ ಪ್ರಯೋಜನವಿಲ್ಲ ಹೋಮ ಮಾಡ್ತಾ ಇದೆಯಾ ಹೋಮ ಮಾಡುವಂಥ ವಿಧಾನ ತಿಳಿದುಕೊಂಡು ಮಾಡು ತಿಳಿಯದೆ ಹೋಮ ಮಾಡಿದರೂ ಏನೂ ಪ್ರಯೋಜನ ಆಗೋದಿಲ್ಲ ಅಲ್ಲೇ ತಿಳಿದು ಮಾಡಬೇಕಾದ್ರೆ ಪರಮಾತ್ಮನ ಸ್ಮರಣೆ ಬಂದೇ ಬರುತ್ತೆ ಸರಿಯಾಗಿ ಮಾಡು ಇನ್ನು ಗಜ ದಾ ಅನ್ನದಾನವಾಗಲಿ ಅಶ್ವದಾನ ಇತ್ತು ಯಾವುದೇ ದಾನ ಮಾಡ್ತಾ ಇರಬೇಕಾದ್ರು ಧನ ಧಾನ್ಯ ದಾನ ಮಾಡಬೇಕಾದರೂ ಅನುಸಂಧಾನ ಇರಬೇಕು ಅಲ್ಲಿಯೂ ಪರಮಾತ್ಮ ಆ ವಸ್ತುಗಳಲ್ಲಿಯೂ ಪರಮಾತ್ಮ ಇದ್ದಾನೆ ಕೊಡುವವ ನನ್ನಲ್ಲೂ ಪರಮಾತ್ಮ ಇದ್ದಾನೆ ಯಾರಿಗೆ ದಾನ ಮಾಡ್ತಾ ಇದ್ದೇನೆ ಅವರಲ್ಲೂ ಪರಮಾತ್ಮ ಇದ್ದಾನೆ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮನ ಅನುಗ್ರಹದಿಂದ ನನಗೆ ಈ ದಾನ ಮಾಡುವಂತಹ ಭಾಗ್ಯ ಬಂದಿದೆ ಯಾರಿಗೆ ದಾನ ಕೊಡ್ತಾ ಇದ್ದೇನೆ ಅವರಿಗೆ ನಾನು ಕೊಡ್ತಾ ಅಲ್ಲಿಯೂ ಪರಮಾತ್ಮ ಇದ್ದಾನೆ ಅಂತೇಳಿ ಅಹಂಕಾರ ಮಮಕಾರವನ್ನು ಬಿಟ್ಟು ದಾನ ಮಾಡು ಅಂತ ಹೇಳಿ ಹೇಳ್ತಾರೆ ಆಗ ನೀನು ಮಾಡಿದ ಫಲ ಬರುತ್ತೆ ಇಲ್ಲದೇ ಇದ್ರೆ ಬರೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಅವಿರತವಾಗಿ ಆ ಪರಮಾತ್ಮನ ಧ್ಯಾನ ಪ್ರತಿ ಕ್ಷಣಕ್ಕೂ ಆ ಪರಮಾತ್ಮನ ಧ್ಯಾನ ಇರಬೇಕು ಅದಕ್ಕೆ ಹೇಳಿ ನಿನ್ನ ಸರ್ವತ್ರ ಅನ್ಯ ಅನ್ಯಕರ್ಮ ಮಾಡಿದರೂ ಸರಿ ಪುಣ್ಯಕರ್ಮಗಳೆನಿಸುವ ಸಂದೇಹವಿಲ್ಲ ಅನ್ಯ ಅನ್ಯಕರ್ಮ ಮಾಡೋದೇ ಇಲ್ಲ ಸ್ಥಿತಪ್ರಜ್ಞರಾಗಿರುವಂತಹವರು ಅವರು ಯಾವಾಗಲೂ ನಿನ್ನನ್ನೇ ಸ್ಮರಣೆ ಮಾಡ್ತಾ ಇರ್ತಾರೆ ನಿಂತಾಗ ಕೂತಾಗ ಪ್ರತಿಯೊಂದು ವಸ್ತುಗಳಲ್ಲಿ ಪ್ರತಿಯೊಂದು ಸಮ ಕ್ಷಣದಲ್ಲಿ ನಿನ್ನ ಸ್ಮರಣೆ ಇದ್ದಾರೆ ಅವರು ಅನ್ಯಕರ್ಮ ಮಾಡೋದೇ ಇಲ್ಲ ಅಕಸ್ಮಾತಾಗಿ ಅನ್ಯಕರ್ಮ ಅಂತಂದರೆ ನಾವು ಸ್ಮರಣೆ ತಪ್ಪಿದರು ಆಮೇಲೆ ಸ್ಮರಣೆ ಬಂದಾಗ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ದಾಸರಿಗೆ ಪ್ರತಿಕ್ಷಣ ಕವನ ಧ್ಯಾನ ಮಾಡು ಧ್ಯಾನ ಪ್ರಕ್ರಿಯಾ ಸಂಧಿ ಹೇಳಿದೆ ಪ್ರತಿ ಕ್ಷಣ ಕವನ ಧ್ಯಾನ ಬರಬೇಕು ನಿಂತಾಗ ಕೂತಾಗ ಎದ್ದಾಗ ಮಲಗಿದಾಗ ಮಾತನಾಡುವಾಗ ತಿನ್ನುವಾಗ ಉಣ್ಣುವಾಗ ಕೊಡುವಾಗ ಪ್ರತಿ ಕ್ಷಣ ಕವನ ಸ್ಮರಣೆ ಬರಬೇಕು ನಾನೇನೂ ಮಾಡಲಿಕ್ಕಾಗೋದಿಲ್ಲ ಪರಮಾತ್ಮ ನೀನೇ ನನ್ನಿಂದ ಮಾಡಿಸ್ತಾ ಇದ್ದೀಯಾ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ನೀನೇ ಮಾಡಿಸ್ತಾ ಇದೆಯಪ್ಪ ನಿನ್ನಿಂದಲೇ ಆಗ್ತಾ ಇದೆ ಸ್ವಾಮಿ ನನ್ನಿಂದ ಏನಾಗ್ತದೆ ನೀನೇ ನನ್ನಿಂದ ಮಾಡಿಸು ಸರ್ವಕರ್ಮಗಳನ್ನ ಮಾಡಿಸು ಹೆಂಡತಿ ಮಕ್ಕಳಲ್ಲೂ ನೀನೇ ಇದೆಯಾ ಗಂಡ ಮಕ್ಕಳಲ್ಲೂ ನೀನೇ ಇದೆಯಾ ಬಂಧು ಬಳಗ ವಸ್ತುಗಳಲ್ಲಿ ಸರ್ವತ್ರದಲ್ಲಿ ನೀನೇ ತುಂಬಿದೀಯ ಆವಾಗ ಬರುತ್ತೆ ಆವಾಗಲೇ ಧ್ಯಾನ ಬರೋದು ಎಲ್ಲಿ ನೋಡಿದರಲ್ಲಿ ಪರಮಾತ್ಮ ಕಾಣಿಸ್ಬೇಕು ನಿಂತಾಗ ಕೂತಾಗ ಎದ್ದಾಗ ಪರಮಾತ್ಮ ಕಾಣಿಸಬೇಕು ಅವನ ಕಾಣಿಸ್ಬೇಕಂದ್ರೇ ಅವನ ಸ್ಮರಣೆ ಬರಬೇಕು ತಿನ್ನುವಾಗ ಉಣ್ಣುವಾಗ ಅವನ ಸ್ಮರಣೆ ಬರಬೇಕು ಪ್ರತಿಕ್ಷಣಕ್ಕ ಗಮನ ಸ್ಮರಣೆ ಇರಬೇಕು ಹಾಳು ಹರಟೆಯನ್ನು ಬಿಟ್ಟು ಸಮಯ ವ್ಯರ್ಥ ಹಾಳು ಮಾಡದೆ ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಗ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಇಷ್ಟಭೋಗ್ಯ ಪದಾರ್ಥದಳು ಶಿಪಿ ವಿಷ್ಠಾಮದಿ ಸರ್ವಜೀವರ ತುಷ್ಟಿಪಡಿಸುವ ದಿನದಿ ಸಂತುಷ್ಟ ತಾನಾಗಿ ಕೋಷ್ಟದಳು ನೆಲೆಸೆದ್ದುರ ಸಮಯ ಪುಷ್ಟಿ ಐದು ಸ ಇಂದ್ರಿಯಗಳಳು ವಿಷಯಗಳು ಎಂಬ ತಿಳಿಸದಲೇ ಇಷ್ಟ ಪದಾರ್ಥದಳು ತ್ರಿವಿಧ ಜೀವ ಸರ್ವ ಜೀವರಿಗೆ ತ್ರಿವಿಧರಾಗಿರುವಂತಹ ಸಾತ್ವಿಕ ರಾಜಸ ತಾಮಸ ಸರ್ವಜೀವರಿಗೂ ಇಷ್ಟಿ ಇಷ್ಟೇ ಬ ಇಷ್ಟವಾದಂತಹ ಪ್ರೀತಿಕರವಾದಂತಹ ಪದಾರ್ಥದಲ್ಲಿ ಅಂದರೆ ಭೋಜನ ಮಾಡುವಂತಹ ಭೋಗ್ಯ ಪದಾರ್ಥದಲ್ಲಿ ಭೋಜನ ಮಾಡತಕ್ಕಂತಹ ವಸ್ತುಗಳಲ್ಲಿ ಪರಮಾತ್ಮ ಇಷ್ಟ ಭೋಗ್ಯ ಪದಾರ್ಥದಲ್ಲಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಹೇಳ್ತಾ ಇದ್ದಾರೆ ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ ವಿಷ್ಣು ಸಹಸ್ರನಾಮಿದೆ ಪರಮಾತ್ಮ ಎಂಥವನು ಅಂತಂದರೆ ಶಿಷ್ಟೇರಿಷ್ಟಿಶ ಶಿಷ್ಟೇರಿಷ್ಟ ಪೂಜಿತ ಆ ಶಿಷ್ಟಾನಾಂ ಇಷ್ಟಪ್ರಿಯ ಇತೀವ ಸರ್ವರಿಂದ ಪೂಜ್ಯನಾದವನು ಜ್ಞಾನಿಗಳಾದ ಶಿಷ್ಟರು ಸತ್ಕರ್ಮರತರಾಗಿರ್ತಾರೆ ಯಾವಾಗಲೂ ಸದಾ ಭಗವಂತನ ಧ್ಯಾನರತರಾದವರಿಗೆ ಪರಮಾತ್ಮ ಪ್ರಿಯನಾಗಿದ್ದಾನೆ ಹೇಳಿ ವೇದಗಳು ಹೇಳ್ತಾ ಇದ್ದಾರೆ ಇಂತಹ ಜ್ಞಾನಿಗಳಿಗೆ ಪರಮಾತ್ಮ ಜ್ಞಾನಿಗಳಿಗೂ ಪರಮಾತ್ಮ ಬೇಕು ಆ ಪರಮಾತ್ಮನಿಗೂ ಇಂತಹ ಭಕ್ತರ ಮೇಲೆ ಪ್ರೀತಿ ಭೋಗ್ಯ ಪದಾರ್ಥಗಳು ಸರ್ವಜೀವರು ಭೋಜನ ಮಾಡಿ ಭೋಗ ಅನುಭವಿಸಿ ಆನಂದ ಪಡೆಯುವಂತಹ ಪದಾರ್ಥಗಳೇನಿದೆ ತ್ರಿವಿಧ ಅಂದರೆ ಸತ್ವ ರಜ ತಮೋಜೀವರಿಗೆ ಯೋಗ್ಯ ಪದಾರ್ಥಗಳು ಗೀತೆಯಲ್ಲಿ ಹೇಳಿದಂತೆ ತ್ರಿವಿಧ ಪದಾರ್ಥಗಳು ಗುಣ ಪ್ರಚೋದಕ ಪರಮಾತ್ಮ ಶ್ರೀ ಪರಮಾತ್ಮನೇ ಇದ್ದಾನೆ ಇಂತಹ ಪರಮಾತ್ಮ ಶಿಪವಿ ಶಿಪಿವಿಷ್ಟ ನಾಮದೇ ಶಿಪಿವಿಷ್ಟ ಪ್ರಕಾಶನಃ ವಿಷ್ಣು ಸಹಸ್ರನಾಮ ಬಂದಿದೆ ತೇಷು ಪ್ರವಿಷ್ಟಃ ಪ್ರವಿಷ್ಟ ಯಜ್ಞರೂಪೇಣೇತಿ ಕ್ಷಿಪಿಷ್ಟ ಯಜ್ಞರು ಯಜ್ಞದಲ್ಲಿ ಯಜ್ಞ ಯೂಪಸ್ತಂಭದಲ್ಲಿರುವಂತಹ ಪಶುವಿನ ಪೋರೋಡ ಪುರೋಡಾಶಾ ಚತುರ್ವಿಭಾಗ ತೆಗೆದು ಯಜ್ಞದಲ್ಲಿ ಆ ಪಶುವಿನ ಚಲು ಹೋಮಿಸುವವರು ಆ ಪಶುವಿಗೆ ಶಿಪಯಃ ಅಂತ ಕರೀತಾರೆ ಆ ಶಿಪಿ ಯಜ್ಞದಲ್ಲಿ ಪಶುವಿನಲ್ಲಿ ಇರುವಂತಹ ಪಶುವಿನಲ್ಲಿ ಪ್ರವಿಷ್ಟನಾದಂತಹ ಪರಮಾತ್ಮನಿಗೆ ಶಿಪಿವಿಷ್ಟ ಅಂತ ಕರಿತಾರೆ ಇಂತಹ ಪರಮಾತ್ಮ ತಾನೇ ವಿಭೋಗ್ಯ ಪದಾರ್ಥದಲ್ಲಿ ಹೋಮಿಸಿದಂತಹ ಪದಾರ್ಥದಲ್ಲಿಯೂ ಇದ್ದಾನೆ ಹೋಮ ಮಾಡುವಂತಹ ಪದಾರ್ಥದಲ್ಲಿ ಅವನೇ ಇದ್ದಾನೆ ಯಜ್ಞೋ ವೈ ವಿಷ್ಣು ಪಶವಹ ಶಿಪಿ ಶಿಪಿರಿ ಯಜ್ಞ ಏವ ಪಶುಷು ತ್ರೀ ತ್ರೀತಿ ಶ್ರೂತೆ ಅಂತ ಹೇಳಿ ಹೇಳ್ತಾರೆ ಯಜ್ಞದಲ್ಲಿ ಶಿಪಿವಿಷ್ಟ ನಾಮಕನಾದಂಥ ಪರಮಾತ್ಮ ಸರ್ವರ ಭೋಗ್ಯ ಪದಾರ್ಥಗಳಲ್ಲಿಯೂ ನಾಮದಿಂದ ಇದ್ದು ಆ ಭೋಗ್ಯ ಪದಾರ್ಥಗತ ರಸದಲ್ಲಿ ಶುಭರಸ ತಾನು ಸ್ವೀಕರಿಸಿ ಸರ್ವ ಜೀವರನ್ನು ಸುಷ್ಟಿಪಡಿಸ್ತಾನೆ ಅಂದರೆ ಸಂತೋಷ ಅವರಿಗೆ ಊಟವನ್ನು ಮಾಡಿಸಿ ಅವರಿಗೆ ಅದರಿಂದ ಏನು ಸಂತೋಷ ಕೊಡಬೇಕು ಸಂತೋಷ ಕೊಡ್ತಾನೆ ಜೀರ್ಣ ಮಾಡಿಸ್ತಾನೆ ಜೀರ್ಣ ಮಾಡಿಸಿ ಆರೋಗ್ಯವನ್ನು ಕೊಡ್ತಾನೆ ಇದೆಲ್ಲ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ ದಿನ ದಿನ ಪ್ರತಿದಿನ ಒಂದೇ ದಿವಸಲ್ಲ ಪ್ರತಿನಿತ್ಯದಲ್ಲಿ ಆನಂದ ಪಡಿಸ್ತಾನೆ ಸಂತುಷ್ಟನಾಗಿ ಸರ್ವಭೋಗ್ಯ ಪದಾರ್ಥ ತನಕ ತನ್ನ ಸ್ವ ಶುಭ ಸ್ವಾಖ್ಯ ರಸವನ್ನು ತಾನು ಸ್ವೀಕಾರ ಮಾಡಿ ತಾನು ತೃಪ್ತಿಪಟ್ಟು ಸರ್ವ ಜೀವರಿಗೆ ತೃಪ್ತಿಯನ್ನು ಕೊಡ್ತಾನೆ ನಾವು ಮಾಡಿರುವಂತಹ ಪದಾರ್ಥವನಿಗೆ ಬೇಕಾಗಿಲ್ಲ ತನ್ನ ಸ್ವಾಖ್ಯರಸವನ್ನು ತಾನು ಸ್ವೀಕಾರ ಮಾಡಿ ಅದರಲ್ಲಿರುವಂತಹ ಸ್ವಾಖ್ಯರಸವನ್ನು ಪರಮಾತ್ಮ ಸ್ವೀಕಾರ ಮಾಡಿ ನಮಗೆ ಸುಖವನ್ನು ಕೊಡ್ತಾನೆ ನೋಡಿರಿ ವೆಂಕಟೇಶ್ ದೇವರು ಶುಕಾಚಾರ್ಯತ್ತ ಉತ್ತರಾಣಿ ಅಕ್ಕ್ಯ ಚರು ಆಸ್ವಾದಿ ಆಸ್ವಾದನೆ ಮಾಡಿ ಒಳ್ಳೆಯ ಪೂತ್ಕಾರವನ್ನು ಮಾಡಿ ಆ ದೇ ದೇವ ಎಲ್ಲ ದೇವತೆಗಳನ್ನು ಸಂತೋಷಪಡಿಸ್ತಾನಂತೆ ಪರಮಾತ್ಮ ಇದು ನೋಡ್ರಿ ಪರಮಾತ್ಮ ಭಕ್ತಿಯಿಂದ ಕೊಟ್ಟದನ್ನು ಪರಮಾತ್ಮ ಸ್ವೀಕಾರ ಮಾಡಿಸ್ತಾನೆ ಆದ್ದರಿಂದ ಸರ್ವಭೋಗ್ಯ ಪದಾರ್ಥಗಳಲ್ಲಿ ಪರಮಾತ್ಮ ಶಿಪಿವಿಷ್ಟನಾಗಿದ್ದುಕೊಂಡು ಸಂತುಷ್ಟನಾಗಿದ್ದುಕೊಂಡು ಸರ್ವ ಜೀವರ ದೇಹ ಕೋಷ್ಟದೊಳಿದ್ರೆ ಸರ್ವಜೀವರ ದೇಹದೊಳಗೆ ಅಥವಾ ಅನ್ನಮಯಾದಿ ಪಂಚಕೋಶಗಳಲ್ಲಿ ನೆಲೆಸಿದ್ದು ಪರಮಾತ್ಮ ಆ ಪದಾರ್ಥಗತ ರಸ ಸರ್ವರಸ ವಿಭಾಗ ಮಾಡಿ ತಾನು ರಸಮಯನಾಗಿದ್ದುಕೊಂಡು ಆ ಇಂದ್ರಿಯಗಳಿಗೆ ಆ ರಸವನ್ನು ಕೊಟ್ಟು ಸಕಲ ಇಂದ್ರಿಯಗಳಿಗೆ ಬಲಪ್ರದನಾಗಿ ಬಲವನ್ನು ಕೊಡುತ್ತಾ ಪ್ರೇಷ್ಠನಾಗಿದ್ದು ಅಂತ ಇದ್ದಾರೆ ಇಂದ್ರಿಯಗಳಲ್ಲಿ ಬಹು ಪ್ರೀತಿಯುಳ್ಳವನಾಗಿದ್ದು ಎಲ್ಲ ವಿಷಯಗಳುಂಬ ತಿಳಿಸಿ ಸಕಲ ಭೋಗ್ಯ ಪದಾರ್ಥಗಳ ರಸದಿಂದ ಆಯಾ ಇಂದ್ರಿಯ ರಸ ಆಯಾ ಇಂದ್ರಿಯಕ್ಕೆ ಕೊಟ್ಟು ಜೀವರಿಂದ ಆ ಇಂದ್ರಿಯ ಜನ್ಯ ವ್ಯಾಪಾರ ಮಾಡಿಸಿ ತಾನು ಶುಭ ರಸವನ್ನು ಉಣ್ಣುವುದನ್ನು ನಮ್ಗೆ ಗೊತ್ತೇ ಆಗ್ತಾಯಿದೆ ನಾ ಮಾಡ್ತಾ ಇದ್ದೇನೆ ನಾನು ಉಣ್ತಾಯಿದ್ದೇನೆ ನನ್ನಿಂದಾಗ್ತಾಯಿದ್ದೆ ಅಂತ ನಾವನ್ನು ತಕ್ಕೊತಿದ್ದೆ ಎಲ್ಲ ಪರಮಾತ್ಮ ಆ ಪದಾರ್ಥಗಳಲ್ಲಿಯೂ ಅವನೇ ಇದ್ದಾನೆ ತಿನ್ನುವವರಲ್ಲೂ ಅವನೇ ಇದ್ದಾನೆ ತನ್ನ ಸ್ವಾಖ್ಯ ರಸವನ್ನು ತಿಂದು ನಮಗೆ ಯೋಗ್ಯವಾದ ರಸವನ್ನು ಕೊಡುವವನು ಅವನೇ ಇದನ್ನು ನೆ ನೆನೆಸ್ಕೊಂಡು ನಾನು ಊಟ ಮಾಡು ಅಂತ ಹೇಳ್ತಾರೆ ಇದೆಲ್ಲ ಮಾಡ್ತಾ ಇದ್ರು ತಿಳಿಸದ ನಮಗೆ ಅಜ್ಞಾನಿಗಳಾಗಿರುವಂತಹ ನಮಗೆ ಪರಮಾತ್ಮನೇ ಸರ್ವಸಾರಭೋಕ್ತ ರಸ ವಿಭಾಗಕರ್ತ ಜೀವ ಇಂದ್ರಿಯ ನಾಡಿಗಳಿಗೆ ಬಲಪ್ರದಾತ ಎಂದು ಜ್ಞಾನ ಕೊಡದೆ ತಾನೇ ಸರ್ವಸಾರಭೋಕ್ತನಾಗಿದ್ದಾನೆ ಇಲ್ಲೇನು ಹೇಳಬೇಕಾಗಿದ್ದರೆ ಸಕಲ ಜಡ ತತ್ವ ಪ್ರಕೃತಿ ಪ್ರಮಾಣಗಳಲ್ಲಿಯೂ ಪರಮಾತ್ಮ ಕಾರ್ಯ ಮತ್ತು ಜಡ ಪ್ರಕೃತಿಯಾದ ದೇಹಗತ ಪ್ರಕೃತಿಯಾದಿಗಳು ಹರಿಯ ನಿಯಮ ನಿಯಾಮಕನಾಗಿದ್ದಾನೆ ಪ್ರೇರಕನಾಗಿದ್ದಾನೆ ಈ ದೇಹದ ಪ್ರಕೃತಿ ದೇಹವನ್ನು ಪುಷ್ಟಿಗೈಸಲು ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಆ ರಸ ವಿಭಾಗವನ್ನು ಮಾಡಿ ದೇಹಕ್ಕೆ ರಸವನ್ನು ಕೊಟ್ಟು ಪುಷ್ಟಿಯನ್ನು ಗೈಸ್ತಾ ಇದ್ದಾನೆ ಈ ರೀತಿಯಾಗಿ ಪರಮಾತ್ಮ ಎಲ್ಲ ಪ ಇಷ್ಟಭೋಗ್ಯ ಪದಾರ್ಥಗಳಲ್ಲಿ ಪರಮಾತ್ಮ ಈ ರೀತಿಯಾಗಿ ಇದ್ದು ನಮಗೆ ಶಿಪಿವಿಷ್ಠ ಅನ್ನುವ ನಾಮದಿಂದ ನಮಗೆ ಆ ರಸದ ಭಾಗವನ್ನು ಕೊಡ್ತಾ ಇದ್ದಾನೆ ರಸದ ವಿಭಾಗವನ್ನು ಮಾಡಿ ನಮಗೆ ರಸವನ್ನು ತಂದು ಕೊಡ್ತಾ ಇದ್ದಾನೆ ಆದ್ದರಿಂದ ಆ ರೀತಿಯಾಗಿ ತಿಳಿದುಕೊಂಡು ಆಹಾರವನ್ನು ಸ್ವೀಕಾರ ಮಾಡು ಹೇಳಿ ಹೇಳ್ತಾರೆ ಇಷ್ಟೆಲ್ಲ ಮಾಡಿಸ್ತಾ ಇದ್ದರು ಪರಮಾತ್ಮ ನಮಗಿದ್ಯಾವುದು ಗೊತ್ತಾಗ್ತಾ ಇಲ್ಲ ನಾನು 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 ಇದ್ದೇನೆ ನಾನು ಮಾಡ್ತಾ ಇದ್ದೇನೆ ನನ್ನಷ್ಟು ಯಾರು ಮಾಡ್ತಾರೆ ನನ್ನಷ್ಟು ಹೆಂಗಿದ್ದಾರೆ ಅಂತ ಹೇಳಿ ಇಪ್ಪತ್ತು ಇದು ಮಾಡ್ತಾನೆ ರಸಾನಾಂ ರಸತಮನಾಗಿರುವಂತಹ ಪರಮಃ ಪರಾರ್ಧ್ಯ ಅಂತ ಹೇಳಿ ಹೇಳುವಂತಹ ಉಪನಿಷತ್ವದಲ್ಲಿ ಬಂದಿರುವಂತಹವನು ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ರಸಗಳಲ್ಲಿ ರಸರೂಪದಿಂದ ಇದ್ದು ಶ್ರೇಷ್ಠತಮವಾದ ರಸರೂಪದಿಂದ ಇದ್ದು ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಆಯಾ ಜೀವರಿಗೆ ಆಯಾ ಕಾಲಕ್ಕೆ ಏನು ಕೊಡಬೇಕು ಅದನ್ನು ಕೊಡ್ತಾ ಇದ್ದಾನೆ ಅವನಿಂದಲೇ ಅಂಥೇಳಿ ದೇವರಿಗೆ ನೈವೇದ್ಯವನ್ನು ಇಟ್ಟು ಆ ಪದಾರ್ಥವನ್ನು ಸ್ವೀಕಾರ ಮಾಡು ದೇವರು ನಿನಗೆ ಆರೋಗ್ಯವನ್ನು ಕೊಡ್ತಾನೆ ಮನಸ್ಸಿನ ಆರೋಗ್ಯ ದೇಹದ ಆರೋಗ್ಯ ಎರಡನ್ನೂ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಕಾರಣಾಭಯ ಜ್ಞಾನ ಕರ್ಮ ಪ್ರೇರಕನು ತಾನಾಗೆ ಕ್ರಿಯೆಗಳ ತೋರುವನು ಕರ್ಮೇಂದ್ರಿಯಾಧಿಪರೊಳಗೆ ನೆಲೆಸಿದ್ದು ಮೂರು ಗುಣಮಯ ದ್ರವ್ಯಗತದಾಕಾರ ತನ್ನ ಮಲಿ ಕಲಿಸುವ ತೋರಿಕೊಳ್ಳದೆ ಜನರ ಮೋಹಿಕ ಮೋಹಿಪ ಮೋಹ ಕಲ್ಪಪ ಕಲ್ಪಕನು ಕಾರಣಾಭಯ ಕಾರಣಂ ಕಾರಣಂ ಕರ್ತ ವಿಷ್ಣು ಸಹಸ್ರನಾಮದಲ್ಲಿ ಇದೆ ಕಾರ್ಯೇತೇ ನೇನೇತಿ ಕಾರಣಂ ಸಕಲ ಇಂದ್ರಿಯಗಳ ಕರ್ಮಗಳನ್ನು ಮಾಡಿಸುತ್ತಾನಾದ್ದರಿಂದ ಪರಮಾತ್ಮ ಕಾರಣಾಭಯ ಕಾರಣನಾಮದಿಂದ ಕರೆಸ್ಕೊಳ್ತಾ ಇದ್ದಾನೆ ಆಹ್ವಯ ಅಂದರೆ ಹೆಸರು ಎಲ್ಲ ಕರ್ ಕರ್ಮಗಳನ್ನು ಅವನೇ ಮಾಡಿಸ್ತಾನಾದ್ದರಿಂದ ಅವನಿಗೆ ಕಾರಣ ಅಂತ ಹೆಸರು ಈ ಕಾರಣಾಭಯ ನಾಮದಿಂದ ಕರೆಸಿಕೊಳ್ಳುವಂತಹ ಪರಮಾತ್ಮ ಜ್ಞಾನ ಪ್ರೇರಕನು ತಾನಾಗಿ ನೋಡಿರಿ ಜ್ಞಾನೇಂದ್ರಿಯಗಳಿಗೂ ಅಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಕನಾಗಿದ್ದುಕೊಂಡು ಭರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿದ್ದುಕೊಂಡು ತತ್ವೇಶ್ವರಿಗೆ ಪ್ರೇರಕ ಪ್ರೇರಣೆಯನ್ನು ಮಾಡುತ್ತಾ ಸಕಲ ಜೀವರಿಂದ ಸಕಲ ಕ್ರಿಯೆಗಳನ್ನು ಮಾಡಿಸ್ತಾ ಇದ್ದಾನೆ ಮೂರು ಗುಣಮಯ ಸತ್ವ ರಜ ತಮೋ ಗುಣಮಯ ಪ್ರಾಚುರ್ಯವಾಗಿರುವಂತಹ ದ್ರವ್ಯಗಳ ತ್ರಿವಿಧ ಪದಾರ್ಥಗಳ ರೂಪಗಳಾಗಿರುವಂತಹ ಜಡ ಪ್ರಕೃತಿಯಲ್ಲಿಯೋ ದ್ರವ್ಯಗಳಲ್ಲಿಯೋ ಪರಮಾತ್ಮ ಎದ್ದು ಆಯಾ ದ್ರವ್ಯಗಳಲ್ಲಿದ್ದು ರಸಾದಿಗಳಿಗೆ ಆಶ್ರಯನಾಗಿದ್ದುಕೊಂಡು ಆ ಪದಾರ್ಥದ ಆಕಾರನೂ ಆಗಿದ್ದಾನೆ ತನ್ನಾಮಕನೂ ಆಗಿದ್ದಾನೆ ಆ ಪದಾರ್ಥಗಳಿಂದ ಕರೆಸಿಕೊಳ್ಳುತ್ತಾನೆ ಅದಕ್ಕೆ ಆ ಪದಾರ್ಥಗಳಿಗೆ ಇರುವಂತಹ ರಸವನ್ನು ಕೊಟ್ಟವನು ಅವನೇ ಇದನ್ನು ತೋರಿಕೊಳ್ಳದೆ ಅಗ್ನಿ ಜನರಿಗೆ ಇದು ಗೊತ್ತೇ ಆಗೋದಿಲ್ಲ ಅವರಿಗೆ ತಿಳಿಸದೆ ಪರಮಾತ್ಮೆ ಜನರ ಮೋಹಿಪ ಅಗ್ನಿಯರಿಗೆ ಏನು ಮಾಡ್ತಾ ಅಂದರೆ ಮೋಹಭ್ರಾಂತಿಯನ್ನು ತಂದುಕೊಡಿಸ್ತಾನೆ ಪರಮಾತ್ಮನ ಏನು ಮಾಡ್ತಾ ತನ್ನ ಇಚ್ಛೆಯಿಂದ ಅವರಿಗೆ ಭ್ರಾಂತಿಯನ್ನು ಹುಟ್ಟಿಸಿ ಬಂಧನದಲ್ಲಿ ಹಾಕಿ ನಾನು ಮಾಡ್ತಾ ಇದ್ದೇನೆ ನನ್ನಿಂದ ಆಗ್ತಾಯಿದೆ ನನ್ನಿಂದ ಅಷ್ಟು ಯಾರು ಇಂಥ ಈ ರೀತಿಯಾಗಿ ಅದರಲ್ಲಿ ಬೀಳ್ತಾ ಇದ್ದಾರೆ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಕಲ್ಪಕನಾಗಿರುವಂತಹ ಮೋಹವನ್ನು ತಂದುಕೊಟ್ಟು ಮೋಹವನ್ನು ಹುಟ್ಟಿಸುವಂತಹ ಪರಮಾತ್ಮ ಅವನೇ ಕರ್ಣಗಳಲ್ಲಿಯೂ ಅವನೇ ಇದ್ದಾನೆ ತ್ರಿವಿಧ ಗುಣಗಳಲ್ಲಿಯೂ ಅವನೇ ಇದ್ದಾನೆ ಸರ್ವರ ಜೀವರ ದೇಹದಲ್ಲಿಯೂ ಅವನೇ ಇದ್ದಾನೆ ಆ ತಿನ್ನುವಂತಹ ಪದಾರ್ಥಗಳಲ್ಲಿಯೂ ಅವನೇ ಇದ್ದಾನೆ ಆ ತಿನ್ನುವಂತಹ ಪದಾರ್ಥವನ್ನು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮೂರು ಗುಣಗಳಲ್ಲಿ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಮನಸ್ಸು ಮೂರು ಗುಣಗಳಲ್ಲಿ ಆಯಾ ಹೆಸರಿನಿಂದ ಇದ್ದು ದ್ರವ್ಯಗಳಲ್ಲಿ ಆಯಾ ಹೆಸರಿನಿಂದ ಇದ್ದು ಪರಮಾತ್ಮ ಎಲ್ಲ ಕ್ರಿಯೆಗಳನ್ನು ಮಾಡಿಸ್ತಾ ಇರುವವನು ಅವನೇ ಅವನೇ ಮಾಡಿಸ್ತಾ ಇದ್ದಾನೆ ಅವನೇ ಇದನ್ನು ಇದು ಮಾಡ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಅಂತ ತಿಳಿದುಕೊಂಡು ಕರ್ಮಗಳನ್ನು ಮಾಡು ಆಗ ಪರಮಾತ್ಮ ನಿನಗೆ ಮಾಡ್ತಾನೆ ಅಂತ ಹೇಳ್ತಾರೆ ಪರಮಾತ್ಮನೇ ತನ್ನ ಅಧೀನವಾಗಿರುವಂತಹ ಚಕ್ಷು ಶೋತ್ರಾದಿ ಮೊದಲಾದ ಕರಣ ಇಂದ್ರಿಯಗಳಲ್ಲಿ ಆ ಇಂದ್ರಿಯಗಳಿಂದ ಜೀವನಿಂದ ನೋಡಿಸುವವನೋ ಅವನೇ ಕೇಳಿಸುವವನೋ ಅವನೇ ಮಾತನಾಡಿಸುವವನೇ ನಡೆಸುವವನ ಎಲ್ಲ ಕ್ರಿಯೆಗಳನ್ನು ಅವನೇ ಮಾಡಿಸ್ತಾಯಿದ್ದಾನೆ ಇದನ್ನಿಟ್ಕೊಳ್ಬೇಕು ಜೀವ ಎಲ್ಲ ಕಾಲಕ್ಕೂ ಪರಮಾತ್ಮನ ಅಧೀನ ಎಲ್ಲ ಕಾಲಕ್ಕೂ ಪರಮಾತ್ಮನ ಅಧೀನ ಪರಮಾತ್ಮನೇ ಸ್ವಾಮಿ ಈ ಜೀವ ಅಸ್ವತಂತ್ರ ಜೀವನಿಂದ ಅಸ್ವತಂತ್ರನಾದ ಈ ಜೀವನಿಂದ ತನ್ನ ಇಚ್ಛೆಯಂತೆ ವರ್ತಿಸುವ ನೇತ್ರೆಯಿಂದ ತೋರಿಸುತ್ತಾನೆ ಕಿವಿಯಿಂದ ಕೇಳಿಸುತ್ತಾನೆ ಮನ ಮನಸ್ಸಿನಿಂದ ಮನನ ಮಾಡಿಸುತ್ತಾನೆ ಬುದ್ಧಿಯಿಂದ ಬೋಧಿಸುತ್ತಾನೆ ತಿಳಿಸುತ್ತಾನೆ ಆದ್ದರಿಂದ ಪರಮಾತ್ಮ ಒಬ್ಬನೇ ಸರ್ವತಂತ್ರ ಸ್ವತಂತ್ರ ಜ್ಞಾನೇಚ್ಛಾ ಪೂರ್ತಿ ಜೀವನ ಅಧೀನವಿಲ್ಲ ಪರಮಾತ್ಮನ ಅಧೀನ ಆಗಿದೆ ಜೀವ ಅಸ್ವತಂತ್ರ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಪರಮಾತ್ಮ ಜೀವನ ಯೋಗ್ಯತ ಅವನ ಕರ್ಮ ಅದಕ್ಕನುಸಾರವಾಗಿ ಅವನಿಂದ ಕರ್ಮಗಳನ್ನು ಮಾಡಿಸ್ತಾ ಇರ್ತಾನೆ ಅಂತ ತಿಳಿದುಕೊಂಡು ಇರೋ ಇಲ್ಲದೇ ಇದ್ದರೆ ಮೋಹದಲ್ಲಿ ಬಿದ್ದು ಸಂಸಾರದಲ್ಲಿ ಸಿಕ್ಕಾಕೋತೀಯಾ ಅಂತ ಹೇಳ್ತಾ ಇದ್ದಾರೆ ಹಾಗೆ ಸಿಕ್ಕಾಕೋಬಾರ್ದು ಅಂದರೆ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಬಿಂಬ ಅಂತ ತಿಳಿದುಕೊಂಡು ಅವನ ಅಧೀನ ಅಂತ ತಿಳಿದುಕೊಂಡು ಅವನು ಹೇಳಿದಂತೆ ವರ್ಣಾಶ್ರಮ ಧರ್ಮಗಳನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ